ನಮಸ್ತೆ, ನನ್ನ ಹೆಸರು ಸ್ವಾಮಿ ಅಂತ. ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಡಿಸ್ಟಿಕ್, ಐನೂರು ಅಂತ. ಐನೂರು ಕೋಟೆ ಅಂತ ಒಂದು ಹಳ್ಳಿ ಅಲ್ಲಿ. ಇದು ನಮ್ಮ ಮಾವರ್ದು ಫಾರಮು. ಇದು ಫಸ್ಟಿಂದ ನಮ್ಮ ಅಳಿಯ ಸಾಕ್ತಿದ್ದ, ಒಂದು ಎರಡು ತಂದೆ ಸಾಕ್ತಿದ್ದ. ಅದ್ರ ಮೇಲೆ ಅದೇನೊಂಚೂರು ಲಾಭ ಅನಿಸ್ತು ಅದಕ್ಕೆ. ಅದ್ರ ಕಡೆಯಿಂದ ಒಂದು 5-10 ಮರಿ ತಂದಿದ್ದ, ಸಾಕ್ತಾ ಇದ್ದ ಅವನು. ಅದರಿಂದ ಚೂರು ಲಾಭ ಸಿಕ್ತು. ಆವಾಗ ಅವರಪ್ಪ ತಕ ಹೋಗಿ ನಾನು ಫಾರಂ ಮಾಡ್ಕೊಟ್ಟಿದ್ದಾನೆ, ಒಂದು ಮರಿ ಸಾಕ್ತೀನಿ ಅಂತ ಅಂದ. ಅವರು ಹೇಳಿದ್ಕೆ ನೋಡಪ್ಪ ಇನ್ನೊಂದು ಸ್ವಲ್ಪ ಸಾಕು, ಗೊತ್ತಾಗುತ್ತೆ, ಆಮೇಲೆ ಬೇಕಾದ್ರೆ ದೊಡ್ಡ ಫಾರಮನೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಸಾಕ್ತಾ 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 ಅಂತೇಳಿ ಇಂಪ್ರೂವ್ಮೆಂಟ್ ಆಯ್ತು ಅದು. ಆಮೇಲೆ ದೊಡ್ಡ ಒಂದು 20-25 ಲಕ್ಷ ಕೊಟ್ಟು ಫಾರಂ ಮಾಡಿಕೊಟ್ರು ಅವರಿಗೆ. ಈಗ ಫಾರಂ ಓಪನ್ ಆಗಿ ಒಂದು 15-20 ದಿವಸ ಫಾರಂ ಓಪನ್ ಆಯಿತು. ಮರಿ ಸ್ವಲ್ಪ ಇದ್ವು, ಹಾವೇರಿ ಹೋಗಿ ಒಂದು 15-20 ಮರಿ ತಂದಿದ್ವಿ. ಅವು ಈಗ ಅಲ್ಲಿಗೆ ನಾವು ನಮಗೆ ಗೊತ್ತಿದ್ದಿಲ್ಲ, ಐಡಿಯಾ ಅಷ್ಟು ಇರಲಿಲ್ಲ. ಮರಿಗೆ ನಮಗೆ ಅಲ್ಲಿ ದಲ್ಲಾಳರು ಅವರೆಲ್ಲ ಮೋಸ ಮಾಡಿಬಿಟ್ರು. ಮೋಸ ಅಂತ ಅಂದರೆ ಸಣ್ಣಕ್ಕೆ ಇದ್ದವು ಮರಿ ಕೂದಲ ಉಣ್ಣೆ ಅಲ್ಲಿದ್ವು, ಸರ ಸೆಟ್ಟು 5-10 ತಗೊಂಬಿಟ್ವಿ. 14 ಸರ ಹಂಗೆ ತಗೊಂಡಿದ್ವಿ ಮರಿಗಳವು. ನಮಗೆ ಇಲ್ಲಿ ಬಂದು ಉಣ್ಣೆ ಕಟಿಂಗ್ ಮಾಡಿದ್ವಿ. ಕಟಿಂಗ್ ಮಾಡಿದ್ಮೇಲೆ ಜಾಸ್ತಿ ಆಯಿತು ಒಂದು ಸ್ವಲ್ಪ ಅಂತಂದು ಅನಿಸ್ತು. ಹಂಗಾಗಿ ನೋಡೋಣ, ಇರಲಿ ನೋಡೋಣ, ಇನ್ನೊಂದು ಸರಿ ಇದೊಂದು ಸರಿ ಮೋಸ ಆಗ್ಬಿಟ್ವಿ, ಇನ್ನೊಂದು ಸರಿ ಹೋದಾಗ ನೋಡೋಣ, ನೋಡ್ತಾರಣ ಅಂತ ಅನಿಸ್ತು. ಆಮೇಲೆ ಈಗ ಫುಡ್ಡು, ಅವಕ್ಕೆ ನಾವು ಹಸಿವಲ್ಲೇ ಮೇಂಟೈನ್ ಮಾಡ್ತಿರೋದು. ಹಸಿವಲ್ಲು ಅಂತಂದರೆ ಮನೆ ಫುಡ್ಡು ನಮ್ಮ ಕಡೆ ಸಿಗೋಲ್ಲ, ಶೇಂಗಾ ಹೊಟ್ಟು, ಹುಳಿ ಹೊಟ್ಟು, ಶೇಂಗಾ ಹೊಟ್ಟು ಏನೂ ಸಿಗೋಲ್ಲ ಇಲ್ಲಿ. ಹಸಿವಲ್ಲೇ ಮೇಂಟೈನ್ ಮಾಡ್ತಿರೋದು. ಹಸಿವಲ್ಲು ಅಂತಂದರೆ ಬೆಳಗ್ಗೆ ಹೊತ್ತು ಕಾಳು, ಎರಡು ಹೊತ್ತು ಕಾಳು ಕೊಡ್ತೀವಿ ಒಟ್ಟಿಗೆ. ಬೆಳಗ್ಗೆ ಕಾಳು ಕೊಟ್ಟು 12 ಗಂಟೆ ಮೇಲೆ ಮೇವು ಹಾಕ್ತೀವಿ. ಮಿಷಿನ್ ಇದೆ ನಮ್ಮದು, ಸಪ್ಪೆ ಹಾಕೊಂಡಿವಿ, ರಾಗಿ ಹಾಕೊಂಡಿವಿ, ಜೋಳ ಹಾಕೊಂಡಿವಿ, ಚಾಪ್ ಕಟ್ರ್ ಮಿಷಿನಿಗೆ ಹಾಕ್ತೀವಿ. ಹಾಕಿ ಬೆಳಗ್ಗೆ ಎತ್ಕೊಷ್ಟೇ 7:30-8 ಗಂಟೆ ಅಷ್ಟು ಕಾಳು ಇಡ್ತೀವಿ. ಕಾಳು ಇಟ್ಟು 12 ಗಂಟೆ ತನಕ ಮೇವು ಹಾಕಲ್ಲ ನಾವು. ಆಮೇಲೆ ಒಂದು ಟೈಮ್ ನೀರು ಕುಡಿಸ್ತೀವಿ, 12 ಗಂಟೆ ನೀರು ಕುಡಿಸಿ 12 ಗಂಟೆ ನಂತರ ಹಸಿವಲ್ಲಿ ಮೇವು ಹಾಕ್ತೀವಿ. ಮೇವು ಹಾಕಿ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಮತ್ತೆ 3 ಗಂಟೆ ತನಕ ಮೇವು ಹಾಕಲ್ಲ. ಇದು ಏನು 12 ಗಂಟೆ ಹಾಕಿರ್ತೀವಲ್ಲ ಅಷ್ಟೇ, ಮಧ್ಯಾಹ್ನ ಒಂದ್ಸರಿ ನೀರು ತೋರಿಸಿ 3 ಗಂಟೆ ಸುಮಾರು ಮತ್ತೆ ಮೇವು ಹಾಕ್ತೀವಿ. ಸಂಜೆ 6-7 ಗಂಟೆ ಅಷ್ಟೊತ್ತಿ ಮತ್ತೆ ಕಾಳು ಕೊಡ್ತೀವಿ. ಕಾಳು ಕೊಟ್ಟು ನೀರು ಕುಡಿಸಿ ಇನ್ನೊಂದ್ಸರಿ ಹುಲ್ಲು ಹಾಕ್ತೀವಿ ಅಂತಂದ್ರೆ ಮುಗೀತು ಅಷ್ಟೆ. ಮೆಂಟನ್ ಯಾರ್ಯಾರು ಮಾಡ್ತಾರೆ? ಮೆಂಟನು ನಮ್ಮ ಅಳಿಯ, ನಮ್ಮ ಮಾವರು ಇದ್ದಾರೆ. ಮಾವ ಅಂದ್ರೆ ಅತ್ತೆ ಮಾವರು, ಅಳಿಯ ಅಂತ ನಮ್ಮ ಮಾವನ ಮಗ ಇವರು. ಅವರು ನಮ್ಮ ಅತ್ತೆ ಅತ್ತೆ ಮಗ ಅವರು. ಅವರು ಮಾವ ಬೇಕು, ಮೇಂಟೈನ್ ಮಾಡ್ತಿದ್ದಾರೆ. ಕೆಲಸ ಮಾಡೋರು ಯಾರು? ಖರ್ಚು ಒಂದು 25-25 ಲಕ್ಷ ಖರ್ಚು ಬಂದಿದೆ. ಕುರಿ ಸರ್, ಈಗ ಕುರಿಗೆ ನಮ್ಮ ಕುರಿ ಬಂಡವಾಳ ಹಾಕಿಲ್ಲ. ಶೆಡ್ಡಿಗೆ 20-25 ಸಾವಿರ ರೂಪಾಯಿ ಶೆಡ್ಡಿ ಆಗಿದೆ. ಕುರಿ ಬಂಡವಾಳ ಅಂತ ಅಂದ್ರೆ ಹಾಕಿ 1 ಲಕ್ಷ ರೂಪಾಯಿ ಹಾಕಿವಿ ಸರ್. ಈಗ ಕುರಿ ಹಾಕಿವಿ ಒಂದು 5-6 ಲಕ್ಷ ಕುರಿ ಹಾಕಿವಿ. ಈಗ 40 ಕುರಿ ಇದಾವೆ. ಅವು ಈಗ ಬಂದ್ರೆ ವ್ಯಾಪಾರಕ್ಕೆ ಬಂದ್ರೆ ಕೊಡ್ತಿರ್ತೀವಿ, ತರ್ತಾ ಇರ್ತೀವಿ. ಈಗ ಫಾರ್ಮ್ ಓಪನ್ ಮಾಡಿ ಎಷ್ಟು ದಿವಸ ಆಗಿದ್ರಿ? ಫಾರ್ಮ್ ಓಪನ್ ಮಾಡಿ ಒಂದು 20 ದಿವಸ ಆಯ್ತು ಸರ್. 20 ದಿವಸ ಆಯ್ತು. ಈಗ ಫಾರ್ಮ್ ಓಪನ್ ಮಾಡಿ 20 ದಿವಸ ಆಗಿದ? ಹಾ, ಈ ದೊಡ್ಡ ಫಾರ್ಮ್ ಮಾಡಿ 20 ದಿವಸ ಆಯ್ತು ಓಪನ್ ಮಾಡಿ. ಒಳಗಡೆ ಫಾರ್ಮ್, ಹಳೆ ಫಾರ್ಮ್ ಇತ್ತು, ಈ ಹೊಸ ಶೆಡ್ ಓಪನ್ ಮಾಡಿ ಒಂದು 20 ದಿವಸ ಆಯ್ತು. 20 ದಿವಸ ಆಯ್ತು. ಎಷ್ಟು ಅಲ್ಲಿ ಕುರಿ ಇದ್ವು? ಅಲ್ಲಿ ಒಂದು 20-30 ಮರಿ ಇದ್ವು. 30 ಮರಿ ಒಳಗೆ ಒಂದು 15 ಮರಿ ಕೊಟ್ಟಿವಿ ಸರ್. ಅವು ಹಳೆ ಮರಿ, ಇದರಲ್ಲೇ ಹಳೆ ಮರಿನೂ ಇದಾವೆ. ಹಳೆ ಮರಿ ಒಂದು 10 ಮರಿ ಇದ್ರೆ ಇದಾವೆ, ಇನ್ನು ಉಳ್ಕಿದಾವಲ್ಲ ಹೊಸವು. 5-10 ರಾಣಿಬೆನ್ನೂರಿಗೆ ಹೋಗಿದ್ವಿ, ಹಾವೇರಿಗೆ ಹೋದ್ವಿ. ಸರ್ ಇಲ್ಲೇ ಸಂತೆ ಏನು ಹಾಕ್ತಿಲ್ಲ ನಾವು. ಸಂತೆ ಏನು ಹಾಕ್ತಿಲ್ಲ ಸರ್ ನಾವು. ಇಲ್ಲೇ ಸುತ್ತಮುತ್ತ ಹಳ್ಳಿ ಶಿವಮೊಗ್ಗದವರು ಅಲ್ಲಿ ಇವರು ಬಂದ್ರೆ ಇಲ್ಲೇ ಕೊಡ್ತಿದ್ದೇವೆ. ಸಂತೆ ಏನು ಹಾಕ್ತಿಲ್ಲ. ಒಂದು 3-4 ವರ್ಷ ಆಯ್ತು ಸರ್. 3-4 ವರ್ಷ ಸಂತೆ ಹೋದ್ರೆ ನಾವು ಅಂತಿಷ್ಟು ಫುಡ್ ಹಾಕಿ ಅಂತಿಷ್ಟು ಮೇಯಿಸಿರ್ತೀವಿ. ಸಂತೆ ಹೋದ್ರೆ ಕಮ್ಮಿ ಕೇಳ್ತಾರೆ. ನಾವು ಅಲ್ಲಿ ನಾವು ಹಂಗಾಗಿ ಸಂತೆ ಹಾಕ್ತಿಲ್ಲ. ಮನೆ ತಕ್ಕನೆ ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇನ್ನು ಮೇಯಿಸ್ತಿದ್ವಿ. ಶಿವಮೊಗ್ಗ ಮರಿ ಹಬ್ಬ ಐತೆ ಜನವರಿ ಫೆಬ್ರವರಿಗೆ. ಫೆಬ್ರವರಿಗೆ ಜನವರಿಯಿಂದ ಫೆಬ್ರವರಿ ಮರಿ ಹಬ್ಬ ಇದೆ. ಶಿವಮೊಗ್ಗ ಮರಿ ಹಬ್ಬ, ಸಾಗರ ಮರಿ ಹಬ್ಬ ಅಲ್ಲಿ ಇದೆ.
ಅವ ಅಲ್ಲಿ ತನಕ ಮೇಸನ ಅಂತ ಮಾಡ್ತಿದ್ವಿ, ಬಂದ್ರೆ ಕೊಡ್ತೀವಿ, ನಮ್ಗೆ ರೇಟಿಗೆ ಬಂದ್ರೆ ಗೇಡಿದ್ರೆ ಕೊಡ್ತೀವಿ, ಇಲ್ಲ ಅಂತ ಇಲ್ಲ, ಮಾರಿ ಹಬ್ಬಗಳಿಗೆಲ್ಲ ಕೊಡ್ತೀವಿ. ಇಲ್ಲ ಬಕ್ರಿ ಹಬ್ಬಕ್ಕೆ ಮಾರಿ ಹಬ್ಬ ಸೇಲ್ ಆದ್ರೆ ಬಕ್ರಿ ಹಬ್ಬಕ್ಕೆ ದೊಡ್ಡವೆ ಮರಿ ತಂದು ಸೇಲ್ ಮಾಡ್ತೀವಿ. ಬಕ್ರಿ ಹಬ್ಬ, ಮಾರಿ ಹಬ್ಬ, ಜಾತ್ರೆ ಈ ದಿನ ಕಾಯ್ತೀವಿ. ಈಗ ಮೂರ್ನಾಲ್ಕು ವರ್ಷ ಮಾಡಕ ಬಂದಿರಲ್ಲ, ನಿಮ್ ಸೀಸನ್ ಗೊತ್ತಾಗ್ಬಿಟ್ಟು ಬರ್ತವೆ. ಈಗ ನೀವು ಬರೀ ಹಸಿಮೇವ್ ಒಳಗೆ ಮೇಂಟೈನ್ ಮಾಡತಿರಂದಿರ್ಲ, ನೀವು ಮರಿ ನೋಡಿದ್ರೆ ಎಲ್ಲ ಒಣಮೇವ್ ತಿಂದ ಒಣ ಮೇವ್ ಅಂದ್ರೆ ಸರ್ ಟಾನಿಕ್ ಲಿವರ್ ಟಾನಿಕ್ ಹಾಕ್ತಿವಿ, ಆಮೇಲೆ ಸ್ಟೈಲೇಜ್ ಹಾಕ್ತಿವಿ. ಸರ್ ಅದು ಒಣ ಹಸಿವು ಮೇವಿಗೆ ಬಂದಿದೆ ಸರ್, ಅವು ಅವು ಒಣ ಫುಡ್ ಆಗಿದ್ರೆ ಇನ್ನೂ ಚೆನ್ನಾಗವು, ಹಂಗಾಗಿ ಮೆಡಿಸನ್ ಮಾಡ್ತಿದೀವಿ. ಬೆಳೆಯೋ ಟಾನಿಕ್ ಹಾಕ್ತಿವಿ ಲಿವರ್ ಟಾನಿಕ್ ಒಂದು, ಅದೊಂದು ಹಾಕಿ ಮಾಡ್ತಿದ್ವಿ ಸರ್. ಕಾಳು ಎಷ್ಟೆಷ್ಟು ಕೊಡ್ತೀರಿ, ಎಷ್ಟು ಗ್ರಾಮ್ ಕೊಡ್ತೀವಿ? ಕಾಳು ಒಂದು ಒಂದೊಂದು ಮರಿ ಒಂದು ಅರ್ಧ ಕೆಜಿ ಕೊಡ್ತೀವಿ ಸರ್. ಅಂದ್ರೆ ಕಾಳೆನ್ ನೀವು ಹೊರಗಿಂದ ಖರೀದಿ ಮಾಡ್ತೀರಾ, ಏನ್ ನಿಮ್ ಕಡೆ ಸರ್? ಹೊರಗಡೆಯಿಂದ ಖರೀದಿ ಮಾಡ್ತಿದೀವಿ. ಗೋಧಿ, ಜೋಳ, ಸೋಯಾಬಿನ್, ಆಮೇಲೆ ಬಿಳಿ ಜೋಳ ಅವೆಲ್ಲ ಸರ್ ಎಲ್ಲ ಕೊಂಡ್ಕೊಂತೀವಿ. ನಿಮ್ ಫಾರ್ಮ್ ಒಳಗೆ ಟೋಟಲ್ ಎಷ್ಟು ಕುರಿ ಕೆಪಾಸಿಟಿ ಇದೆ? ಒಂದು ಇನ್ನೂ 150 ಇನ್ನೊಂದು ಮರಿ ಸರ್. 150 ಇಲ್ಲ ಸರ್, ತಳಗಡೆ ಕೋಳಿ ಕೋಳಿ ಫಾರಂ ಅಂತ ಮಾಡಿವಿ, ನಾಟಿ ಕೋಳಿಗೆ 1000 ಕೋಳಿ ಬಿಡಬಹುದು. ನಾಟಿ ಕೋಳಿ ಮಾಡೋಣ ಅಂತ ಸರ್. ಅದು ಇನ್ನೂ ಮಾಡಿಲ್ಲ. ಮಾಡಿಲ್ಲ ಸರ್. ಅದು ಆಮೇಲೆ ಮೇವಗೋಸ್ಕರ ಏನೇನ್ ನೀವು ಹಾಕಿರ ನಿಮ್ ಜಗಳ? ರಾಗಿ ಹಾಕಿವಿ ಸರ್, ಸಪ್ಪೆ, ರಾಗಿ ಸಪ್ಪೆ, ಮೆಕ್ಕೆಜೋಳ. ಮೆಕ್ಕೆಜೋಳ ಎಲ್ಲ ಸ್ವಂತ ಜಮೀನು ಹಾಕಿರ ಏನ್ ಬೇರೆ ಜಮೀನು ಸರ್? ಸ್ವಂತ ಜಮೀನು ಎಲ್ಲ. ಎಷ್ಟು ಎಕರೆ ಇದೆ? ಒಂದ್ 2 ಎಕರೆ ಇದೆ ಸರ್. 2 ಎಕರೆ ಮೇವ್ ಹಾಕಿವಿ ನಾವು, ಹಾಕಿರೋದು 2 ಎಕರೆ ಮೇವ್ ಹಾಕಿ ಸರ್. ಅದು ಕೊಯ್ಕ ಬಂದು ಚಾಪ್ ಕಟ್ರಿ ಹಾಕಿ ಪುಡಿ ಮಾಡಿ ಹಾಕೋದು. ನನಗೆ ಅನ್ಸಂಗೆ ನೀವು 15-20 ಲಕ್ಷ ಶೆಡ್ ಹಾಕಿರ, ಓಕೆ, ಆಮೇಲೆ ಕುರಿ ಒಂದ್ 5-6 ಲಕ್ಷ ಹಾಕಿರ. ಸ್ವಲ್ಪ ನನಗೆ ಅನ್ಸಂಗೆ ನೀವು ಸ್ವಲ್ಪ ನಿಮ್ದು ಡಿಸಿಷನ್ ರಾಂಗ್ ಇರ್ಬೋದು ಅಂತ ನನಗೆ. ಕೆಪಾಸಿಟಿ 200 ಇದೆ ಅಂತೀರಿ ನೀವು? ಅಲ್ಲಿ ಮನೆ ತೋರ್ಸೋಣ. ನಿಮ್ದು ಡಿಸಿಷನ್ ಯಾಕೆ ರಾಂಗ್ ಇದೆ ಅಂದ್ರೆ, ನೀವು ಬಂಡವಾಳ ಕುರಿಗೆ ಕಡಿಮೆ ಕುರಿಗೆ ಹೊಸದಾಗಿ ಓಪನ್ ಮಾಡಿರೋದು ನಾವು. ಇವಾಗ ಮರಿನ ಕಮ್ಮಿ ಇರೋದು, ಇವಾಗ ತಂದೆ ನಾವು ಮುಂದೆ ಹಬ್ಬಗಳಿಗೆ ತಯಾರಿ ಮಾಡೋದು, ಮರಿಗಳು ತಂದು ಹಬ್ಬಗಳಿಗೆ ತಯಾರಿ ಮಾಡೋದು. ಈಗ ಮಾರಿ ಹಬ್ಬನೂ ಬರ್ತವೆ, ಬಕ್ರೀದು ಬರ್ತವೆ, ಒಂದು 100-200 ಮರಿ ತಂದು ಆ ಟೈಮ್ ರೆಡಿ ಮಾಡಿರ್ತೀವಿ. ಯಾರು ಬಂದ್ರು ಕೊಡ್ತೀವಿ ಸರ್. ಎಲ್ಲ ನಾವು ಅಂದ್ರೆ ತೀರಾ ಎಳೆ ಮರಿ ತರಲ್ಲ ಸರ್, ತಂದ್ರೆ 18-20 ಕೆಜಿ ಮರಿ ತರ್ತೀವಿ. ಅದು ಒಂದು 2-3 ತಿಂಗಳು 4 ತಿಂಗಳು ಮೇಯಿಸ್ತೀವಿ. ನಮ್ ರೇಟಿಗೆ ಬಂತು ಅಂದ್ರೆ ನಾವು ಕೊಡ್ತಿರ್ತೀವಿ, ಮತ್ತೆ ತರ್ತಿರ್ತೇವೆ. ಏನ್ ಗೊತ್ತಾ, ನೀವು 15-20 ಲಕ್ಷ ಶೆಡ್ ಹಾಕಿರ, ಕುರಿ ಬರೀ 5-6 ಲಕ್ಷ ಹಾಕಿರ್ಲ. ನೀವು ಶೆಡ್ ಕಡಿಮೆ ಹಾಕಂದ್ರೆ ನೀವು ಬಂಡವಾಳ ಕುರಿ ಮೇಲೆ ಬಹಳ ಹಾಕೋಬೋದಿತ್ತಲ್ಲ ಅಂತ. ಅಂದ್ರೆ 200 ಕೆಪಾಸಿಟಿ ಅಂದ್ರೆ 200 ಕುರಿನೂ ಕಟ್ತೀರಾ ಇನ್ನು ಇಷ್ಟೊಳಗೆ? ಇಲ್ಲ 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 ಸರ್, ಅದು ನಮಗೆ ಸರ್ ಅದು ಐಡಿಯಾ ಇರಲಿಲ್ಲ. ಅದು ಐಡಿಯಾ ಇಲ್ಲ ಅಂತಂದ್ರೆ ಮರಿ ಬಗ್ಗೆ ಐಡಿಯಾ ಇರಲಿಲ್ಲ ಸರ್. ಅದು ನಾವು ಹೋಗ್ತೀವಿ, ನಾವು ಸೆಲೆಕ್ಷನ್ ಮರಿ ಕೇಳ್ಕೊಸ್ನ ರೇಟ್ ಜಾಸ್ತಿ ಹೇಳ್ತಾರೆ. ಸಿಂಗಲ್ ಮರಿ ಕೇಳಿದ್ರೆ ಜಾಸ್ತಿ ಆದ್ರೆ 6 ಸೆಟ್ ತಗೊಳ್ರಿ ಅಂತಾರೆ. 6 ಸೆಟ್ ತಗೊಂಡ್ ಕೂಸ್ನೇ ಒಂದೊಂದ್ ಮರಿಗೆ 14,000-15,000 ಹೇಳ್ತಾರೆ. ನಾವು ಅದ್ ಮರಿ ತಂದು ಸಾಕಿ ಬೆಳವಣಿಗೆ ಮಾಡಿ ಕೊಡೋದಾದ್ರೆ ನಾವ್ ಎಷ್ಟು ಲಾಭ ಇದ್ ಮಾಡ್ಬೇಕು ಅಂತ ನಮಗೆ ಇದ್ ಮಾಡ್ಕಡಿಂದ ಹಂಗ ಸುಮ್ಮನಿದ್ವಿ ಸರ್. ಅದ್ರ ಕಡೆಯಿಂದ ಸುಮ್ಮನಿದ್ವಿ. ಅದು ಈಗ ನಮಗೆ ಅನಿಸ್ತಿದ್ದೆ ಅಂತಂದ್ರೆ, ಈಗ ಅದೆಷ್ಟು ಕೊಡ್ಬೇಕು, ಎಷ್ಟಕ್ ಮಾರ್ಬೇಕು, ನಮ್ಗೆ ಎಷ್ಟು ಲಾಭ ಸಿಗುತ್ತೆ ಅಂತಂದು ನಮಗೆ ಈಗ ಗೊತ್ತಾಗ್ತಿದೆ. ಶೆಡ್ಡಿಗಂತೂ ಸಖತ್ ಬಂಡವಾಳ ಹಾಕ್ಬಿಟ್ವಿ. ನಮ್ಮ ಶೆಡ್ಡಿ ಹಾಕಿದ್ದೆ ನಮಗೆ ಸರ್ ಈಗ ತಕೊಂಬೇಕು ಅಂತಾನೆ ನಾವು ಒದ್ದಾಡ್ತಿರೋದು. ಅದು ಈಗ ನಾವು ಮರಿಗಳು ನಮಗೆ ಹೆಂಗೆ ತರೋದು ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ. ಅದೇ ಹೋದ ಕ್ವಶನೇ ಈಗ ಸಿಂಗಲ್ ಮರಿ ನಮ್ಮ ಒಳ್ಳೆ ಮರಿ, ನಮ್ಮ ಚಾಯ್ಸ್ ಮರಿ ಬೇಕು ಅಂತಂದ್ರೆ 15,000 ಕೇಳ್ತಾರೆ, 14,000 ಕೊಡು ಅಂತಾರೆ. ಈ 6 ಸೆಟ್ ಕೇಳಿದ್ರೆ 6 ಸೆಟ್ಟು ಅದರಲ್ಲಿ ದೊಡ್ಡದು ಇರುತ್ತೆ, ಸಣ್ಣದು ಇರುತ್ತೆ, ವೀಕ್ ಮರಿನೂ ಇರುತ್ತೆ, ಎಲ್ಲ ಇರುತ್ತೆ. ನಾವು ಅಷ್ಟು ಹಾಕೊಬೇಕು ಅವನ್ನ. ಅಕ್ಕನ ಕೃಷ್ಣನೇ ಅವರು ರೇಟ್ ಹೇಳ್ರಿ ಅಂತಂದ್ರೆ 6 ಸೆಟ್ ಒಂದೇ ರೇಟ್ ಹೇಳ್ತಾರೆ, ಅಷ್ಟು ನಮಗೆ ಬರುತ್ತೆ. ಹಂಗ ಅದ್ರ ಕಡೆಯಿಂದ ಸರ್ ನಾವು ಚೂರು ಮರಿ ಮರಿ ಮಾಡ್ತೀವಿ. ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ ನೀವು ಸರ್. ಒಳ್ಳೆ ಮರಿ ಎಲ್ಲ ಮಿಕ್ಸ್ ಸರ್, ಮಿಕ್ಸ್ ಬರುತ್ತೆ. ಟೈಮ್ ಹಿಡಿಯುತ್ತೆ ಸರ್. ಅದು ಒಳ್ಳೆ ಮರಿ ಅಳುವೆ ಮರಿ ಲಾಭ ತಗ್ದಾಕ್ತ್ರೆ ನಾವು. ಈಗ ಅದು ಸಣ್ಣ ಮರಿ ಒಳಗೆ ನಮಗೆ ಲಾಭ ಸಿಗಲ್ಲ, ಅದ್ರಲ್ಲಿ ಅದೇ ರೇಟಿಗೆ ಬಂದಿರುತ್ತೆ ನಮಗೆ. ಅದು
ಹಂಗಾಗಿ ನಮಗೆ ಒಂದು ಸ್ವಲ್ಪ ಇದಾಗ್ತದೆ. ಚೆನ್ನಾಗಿದೆ, ಯಾಕಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೋದು ನಾನು. ಯಾಕಂದ್ರೆ ಇದು ಏನಿದಾವೆ ಅಂದ್ರೆ, ಈಗ ಬಹಳ ಜನ ಫಾರ್ಮ್ಸ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಸಣ್ಣ ಸಣ್ಣ ಮರಿ ತಂದು ಈ ಲೆಕ್ಕಕ್ಕೆ ತಂದು ಮರಿ ಮಾರ್ಬಿಡ್ತಾರೆ. ಅವ್ರಿಗೆ ಅವರು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಈ ಟೈಪ್ ಒಂದು ಏನಾರ ಒಂದು ಇದು ಮಾಡ್ಬೇಕು. ಯಾಕಂದ್ರೆ ಅಂತ ಫಾರ್ಮ್ಸ್ ಅವರು ಈ ಟೈಪ್ ನನಗೆ ವಿಡಿಯೋ ಕಳಿಸ್ರು, ನಾನು ಅಪ್ಲೋಡ್ ಮಾಡ್ತೀನಿ. ಯಾರು ಗೊತ್ತಾ, ಈಗ ನೋಡ್ರಿ ಎಕ್ಸಾಂಪಲ್, ಈ ಲೆಕ್ಕಕ್ಕೆ ಮರಿದಾವು ಈಗ ಒಂದು 35-40 KG, ಇವು ಜಾಸ್ತಿ ಇದಾವೆ, 45-50 KG ಮಟ್ಟ ಇದಾವೆ, ಜಾಸ್ತಿ ಇದಾವೆ ಇವು. ಅಂದ್ರೆ ನಾನು ಹೇಳೋದು 30 KG, ಒಬ್ಬೊಬ್ರು 30-35 KG ಲೈವೇಟ್ ಮರಿ ಮಾರ್ತಾರಲ್ಲ, ಅವ್ರಿಗೆ ಯಾರ ಇದ್ರೆ ಈ ಟೈಪ್ ವಿಡಿಯೋಸ್ ಹಾಕಿದ್ರೆ ಡೈರೆಕ್ಟ್ ಯಾರ ಈ ಟೈಪ್ ಅವ್ರದ್ದು ಫಾರ್ಮ್ಸ್ ಒಳಗೆ ಮಾರದಿದ್ರೆ ನನಗೆ ಡೈರೆಕ್ಟ್ ವಿಡಿಯೋ ಕಳಿಸ್ರಿ, ನನ್ನ ನಂಬರ್ ಬೇಕಂತ ಡಿಸ್ಕ್ರಿಪ್ಷನ್ ಒಳಗೆ ಕಳಿಸಿರ್ತೀನಿ. ಈ ಟೈಪ್ ಏನ್ ಮಾಡ್ತಾರೆ, ಆ ಟೈಪ್ ಫಾರ್ಮ್ಸ್ ಈ ಟೈಪ್ ಸಾಕಾರ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಫಾರ್ಮಿಗೆ ಬಂದು ಅಲ್ಲಿ ನೋಡ್ಕೊಂಡು ಅವ್ರಿಗೆ ಎಷ್ಟು ಮರಿ ಬೇಕು ಅವ್ರು ಡೈರೆಕ್ಟ್ ಪರ್ಚೇಸ್ ಮಾಡ್ಕೊಂಡು ಒಂದು ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮಗೂ ಒಂದು ಸೇಲಿಂಗ್ ಆಗೈತಿ, ಇವ್ರಿಗೂ ಒಂದು ಮರಿ ಸಿಗ್ತಾವ. ಈ ಟೈಪ್ ಅದಕ್ಕೋಸ್ಕರ ನಾನು ಭಾಳ ಸಲ ಯೋಚನೆ ಮಾಡಿದೀನಿ ನಾನು ವಿಡಿಯೋ ಮಾಡ್ಬೇಕಂತ. ಈ ಟೈಪ್ ಯಾರು ವಿಡಿಯೋ ನೋಡಿದ್ದೀನಿ ಅಂದ್ರೆ ನನ್ನ ನಂಬರ್ ನಾನು ತಲಾಗಿದೆಯಲ್ಲ, ಅವ್ರು ವಾಟ್ಸಪ್ ಒಳಗೆ ನನಗೆ ಅವ್ರ ವಿಡಿಯೋ ಹಾಕಿ ಇದು ಮಾಡ್ರಿ, ನಾನು ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆ, ಆ ಟೈಪ್ ಇದ್ರು ಇಲ್ಲಾಂದ್ರೆ ಈಗ ಏನೋ ಇವ್ರು ಹೇಳೋದು ಏನಪ್ಪ ಅಂದ್ರೆ, ಮಾರ್ಕೆಟ್ ಹೋದ್ರೆ ಸ್ವಲ್ಪ ಅವರಿಗೆ ಒಳ್ಳೆ ಮರಿ ಕೆಟ್ಟ ಒಳ್ಳೆ ಮರಿನ ಸಿಗೋದು ಕೆಟ್ಟ ಮರಿ ಸಿಗೋದು ಅಂತ ಹೇಳತಾರೆ. ಈಗ ಫಾರ್ಮ್ಸ್ ಹೆಂಗಂದ್ರೆ ಈಗ ನೋಡ್ರಿ, ಇವ್ರ ಮರಿ ನೋಡ್ರಿ, ನಾನು ಎಲ್ಲ ಮರಿ ವಿಡಿಯೋ ಆಲ್ರೆಡಿ ನೋಡಿರ್ಬೋದು ನೀವು, ಎಲ್ಲ ಮರಿ ತೋರಿಸಿ ನಿಮಗೆ. ಮತ್ತೊಂದ್ಸಲ ಬೇಕಾದ್ರೆ ನಾನು ತೋರಿಸ್ತೀನಿ ಮರಿ ಎಷ್ಟು ಚೆನ್ನಾಗಿದಾವೆ. ಈ ಟೈಪ್ ಯಾರು ಸೇಲ್ ಮಾಡೋದಿದ್ರು ಕಾಂಟ್ಯಾಕ್ಟ್ ಮಾಡೋದು. ಈಗ ಬೇಕಾ ಸೇಲ್ ಮಾಡೋ, ಈಗ ಸೇಲ್ ಇದನ್ನ ಸೇಲ್ ಇದಾವ? ಹ್ಞೂ ಸರ್, ಸೇಲ್ ಇದೆ. ಓಕೆ, ಲೈವ್ ವೇಟ್ ನೀವು ಏನು ತೂಕಕ್ಕೆ ಮಾರಾಟಿದ್ದು ನೀವು? 400-500 ತನಕ ಇದೆ ಸರ್, ಮರಿ ಮೇಲೆ ಡಿಪೆಂಡ್. ಮರಿ ಮೇಲೆ, ಓಕೆ. ಅದ್ರೊಳಗೆ ನಾನು ನೋಡಂಗೆ ಸ್ವಲ್ಪ ಜಾತಿ ಮರಿನೂ ಇದಾವೆ, ಸಾಕ ಮರಿನೂ ಇದಾವೆ. ಓಕೆ ಓಕೆ, ಅದು 400-450-500 ಮಾಡಿ ಕೊಡೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿಂದು ವಿಡಿಯೋ ಹೆಂಗಂತ ಕಮೆಂಟ್ ತುರು ಹೇಳ್ರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಲಾಸ್ಟ್ ಟೈಮ್ ನಾ ಹೇಳಿದ್ದೆ, ಈಗ ಇವ್ರ ವಿಡಿಯೋ ಒಳಗೆ ಹೇಳಿಲ್ಲ ನಾನು, ಈ ಟೈಪ್ ಫಾರ್ಮ್ಸ್ ಅವ್ರು ಯಾರ ಮಾರದಿದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನನ್ನ ನಂಬರ್ ಇದೆ. ಓಕೆ, ನನ್ನ ನಂಬರ್ ಇದೆ, ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿರಿ ನನಗೆ. ಯಾಕಂದ್ರೆ ಈಗ ನೋಡ್ರಿ, ಇಂಥ ತಗೊಳೋದಿರ್ತಾರೆ ಅವ್ರು ಬಂದು ಡೈರೆಕ್ಟ್ ನಿಮ್ಮ ಕಡೆ ಮಾತಾಡ್ಕಂತಾರೆ. ನಂಬರ್ ಕೊಟ್ಟಿರ್ತೀವಲ್ಲ, ಡೈರೆಕ್ಟ್ ಅವ್ರು ಬಂದು ನಿಮ್ಮ ಕಡೆನೇ ತೊಗೊಂತಾರೆ. ಹಂಗಾಗಿ ನಾಮಿನಲ್ ಫೀಸ್ ಇರ್ತದೆ, ಅದೇನು ಪ್ರಾಬ್ಲಮ್ ಇಲ್ಲ ನಿಮಗೆ. ಯಾಕಂದ್ರೆ ಒಂದು ಮರಿ ಸೇಲ್ ಆದರೆ ಬೆಸ್ಟ್ ಅಲ್ಲ. ಈಗ ಯಾಕಂದ್ರೆ ನೀವು ಆಟೋ ಪ್ಯಾಟ್ರಿ ಒಳಗೆ ಹಾಕೊಂಡು ಆಟೋ ಹಾಕೊಂಡು ಹೋಗೋದು, ಅಲ್ಲಿ ನಿಂತ್ಕೊಳೋದು, ಎರಡು ಮರಿ ಮಾರೋದು, ಮತ್ತೆ ವಾಪಸ್ ಬರೋದು, ಮರಿ ಮತ್ತೆ ಆಗ್ತಾವೆ, ಮತ್ತೆ ಸುಮ್ಮನೆ ಡೈಲಿ ಈ ಟೈಪ್ ಬೇರೆ ಯಾರೋ ಪಾರ್ಟಿಸ್ ಬಂದು ಹೋಯ್ತಾರೆ. ಈ ನಾ ಇವರೇ ಅಂತಲ್ಲ, ಯಾರೇ ಇರಲಿ ಎಲ್ಲರೂ ಬಂದು ಹೋಯ್ತಾರೆ. ಯಾರಿಗಾರ ಈ ಟೈಪ್ ಅವ್ರದ್ದು ಮರಿ ಸೇಲ್ ಮಾಡಿದ್ರು, ನನ್ನ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಇದೆಲ್ಲ, ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಹೆಂಗೆ ಕಾಣಿಸ್ತಂತ ಕಮೆಂಟ್ ತಿಳಿ ಹೇಳ್ರಿ. ಥ್ಯಾಂಕ್ ಯು.